ಮಾಜಿ ಸಚಿವ ಆರ್ ಶಂಕರ್ ಗೆ ವಾಣಿಜ್ಯ ತೆರಿಗೆ ಇಲಾಖೆ ಶಾಕ್ ಅನ್ನು ನೀಡಿದೆ. ಆರ್ ಶಂಕರ್ ಮನೆ ಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮಾಜಿ ಸಚಿವರಾದಂತ ಆರ್ ಶಂಕರ್ ಅವರ ಮನೆ ಮೇಲೆ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೀರಲಿಂಗೇಶ್ವರ ನಗರದಲ್ಲಿ ಅವರ ಮನೆ ಇತ್ತು, ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಹಾವೇರಿಯ ರಾಣಿಬೆನ್ನೂರು ತಾಲೂಕಿನ ಬೀರಲಿಂಗೇಶ್ವರ ನಗರ ಸಾರ್ವಜನಿಕರಿಗೆ ಹಂಚಲು ತಂದಿದ್ದಂತಹ ವಸ್ತುಗಳು ಕೂಡ ಪತ್ತೆಯಾಗಿದೆಯಂತೆ. ಆರ್ ಶಂಕರ್ ಭಾವಚಿತ್ರವಿರುವ ಸೀರೆ, ಬಾಕ್ಸ್, ಸ್ಕೂಲ್ ಬ್ಯಾಗ್ ಪತ್ತೆಯಾಗಿದೆ. ನಿನ್ನೆ ರಾತ್ರಿ ದಾಳಿ ಮಾಡಿದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇಷ್ಟೆಲ್ಲ ವಸ್ತು ಅವ್ರ ಮನೆಯಲ್ಲಿ ಸಿಕ್ಕಿದೆ. 6,000ಕ್ಕೂ ಹೆಚ್ಚು ಸೀರೆಗಳು, 9,000ಕ್ಕೂ ಹೆಚ್ಚು ಬ್ಯಾಗ್ಗಳು, ಅವ್ರ ಫೋಟೋ ಇದೆಯಂತ ಅದ್ರ ಮೇಲೆ, ಅವ್ರ ಮನೆಯಲ್ಲೇ ಸಿಕ್ಕಿರುವಂಥದ್ದು. ಚುನಾವಣೆ ಸಮೀಪಿಸ್ತಾ ಇದೆ. ಮತದಾರರ ಓಲೈಕೆಗೆ ಗಿಫ್ಟ್ ಕೊಡುವಂಥದ್ದು, ಗಿಫ್ಟ್ ಪಾಲಿಟಿಕ್ಸ್ ಆರಂಭ ಆಗಿದೆ. ಒಂದು ಕಡೆ ಕುಕ್ಕರ್ ಕೊಟ್ಟರು, ಈಗ ಸೀರೆ, ಮತ್ತೊಂದು ಕಡೆ ಸ್ಕೂಲ್ ಮಕ್ಕಳಿಗೆ ಬ್ಯಾಗು, ಅದ್ರ ಮೇಲೆ ಆರ್ ಶಂಕರ್ ಅವರ ಫೋಟೋ. ಸೊ ಯಾವಾಗ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಬೀರಲಿಂಗೇಶ್ವರ ನಗರದಲ್ಲಿರುವ ಅವ್ರ ಮನೇನ ಪರಿಶೀಲನೆ ಮಾಡ್ತಾರೆ, ಆವಾಗ 6,000ಕ್ಕೂ ಹೆಚ್ಚು ಸೀರೆ, 9,000ಕ್ಕೂ ಹೆಚ್ಚು ಬ್ಯಾಗ್ಗಳು ಪತ್ತೆಯಾಗಿರುವಂಥದ್ದು. ಮತ್ತಷ್ಟು ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ನೀಡ್ತಾ ಹೋಗ್ತಾರೆ. ವೀರೇಶ್, ಗಿಫ್ಟ್ ಪಾಲಿಟಿಕ್ಸ್ ಆರಂಭ ಆಗಿ ತುಂಬ ದಿನ ಆಯಿತು. ಒಂದು ಕಡೆ ಕುಕ್ಕರ್ ಕೂಡ ಕೊಟ್ಟಿದ್ರು ಈ ಹಿಂದೆ, ಈಗ ಸೀರೆ ಮತ್ತು ಬ್ಯಾಗ್ಗಳು ಮನೆಯಲ್ಲೇ ಸಿಕ್ಕಿರುವಂಥದ್ದು. ಸೊ ಏನು ಹೇಳ್ತಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆ ಅಥವಾ ಆರ್ ಶಂಕರ್ ಅವರು ಅಂತ? ಕ್ಷೇತ್ರದಲ್ಲಿ ಸಾಕಷ್ಟು ಕಳೆದ ಬಾರಿ ಕೂಡ ಇದೇ ರೀತಿಯಾದಂತ ಒಂದು ಗಿಫ್ಟ್ ಕೊಡೋದ್ರ ಮೂಲಕ ಚುನಾವಣೆ ಕಾವನ ಮಾಡಿರುವಂತದ್ದು, ಇದೀಗ ಕೂಡ ಮತ್ತೆ ಅದೇ ರೀತಿಯಾದಂತ ಒಂದು ಘಟನೆಗೆ ಸಾಕ್ಷಿಯಾಗಿರುವಂತದ್ದು. ಅಂದ್ರೆ ಈಗ ಸದ್ಯ MLC ಆಗಿರ್ತಕ್ಕಂತ ಆರ್ ಶಂಕರ್ ಅವರು ಏನಿದ್ದಾರೆ, ಕಳೆದ ಒಂದು ಎರಡು ಮೂರು ತಿಂಗಳಿಂದ ಸಾಕಷ್ಟು ಜನರಿಗೆ ಉಡುಗೊರೆಯನ್ನ ನೀಡುವ ಮೂಲಕ ಮತ್ತೆ ಚುನಾವಣೆಗೆ ಎಂಟ್ರಿ ಕೊಡುವ ಒಂದು ಸೂಚನೆ ಕೂಡ ನೀಡಿರುವಂತದ್ದು. ಅಂದ್ರೆ ಈ ಹಿಂದೆ ಸಾಕಷ್ಟು ತಟ್ಟೆ, ಲೋಟ, ಸೀರೆ ಹಂಚುವ ಮೂಲಕ ಸಾಕಷ್ಟು ಹೆಸರುವಾಸಿಯಾಗಿದ್ರು. ಇದೀಗ ಮತ್ತೆ ಅವರು ಸದ್ಯ MLC ಆಗಿರೋದ್ರಿಂದ ಮುಂದೆ ಈ ಬರುವಂತ ಚುನಾವಣೆಗೆ ಸ್ಪರ್ಧೆ ನೀಡುವುದಾಗಿ ಎಲ್ಲೋ ಒಂದ್ ಕಡೆ ಸೂಚನೆ ನೀಡ್ತಾ ಇರೋದ್ರಿಂದ ಇದೀಗ ಏನು ಜನರಿಗೆ ಅಂದ್ರೆ ಮತದಾರರಿಗೆ ಗಿಫ್ಟ್ ಕೊಡೋದ್ರ ಮೂಲಕ ಒಂದು ಹೊಸ ಒಂದು ಸಂಚಲನ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳುವುದು. ಯಾಕಂದ್ರೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ತರ್ತಕ್ಕಂತ ಮಾಲನ್ನ ಇದು ಇವರು ಸ್ವಂತ ದುಡ್ಡಿಂದ ತಂದಿರೋದ ಅಥವಾ ಬೇರೆ ಯಾರಾದ್ರೂ ಕೊಡಿಸಿರೋದ ಅನ್ನೋದ್ರ ಬಗ್ಗೆ ನಿನ್ನೆ ರಾತ್ರಿ ಏನು ತಡರಾತ್ರಿ ಇನ್ಕಮ್ ಟ್ಯಾಕ್ಸ್ ದಾಳಿಗೆ ಆಗಿರುವಂತದ್ದು. ಅಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಈ ಎಲ್ಲ ವಸ್ತುಗಳು ಎಲ್ಲಿಂದ ಬಂದು ಯಾವ ಆದಾಯದಿಂದ ಬಂದು ಅನ್ನೋದ್ರ ಬಗ್ಗೆ ಸಾಕಷ್ಟು ತನಿಖೆಯನ್ನ ನಡೆಸ್ತಿರುವಂತದ್ದು. ಅಂದ್ರೆ ಇದು ಮೂಲತಃ ತಮ್ಮ ದುಡಿಮೆಯಲ್ಲೇ ಬಂದಿರುವಂತದ್ದು ಅಥವಾ ಬೇರೆ ಆದಾಯದ ಮೂಲದಿಂದ ಈ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಜನರಿಗೆ ನೀಡ್ತಾ ಇರೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರಂಥದ್ದು. ಅಂದ್ರೆ ಈ ಜನರಿಗೆ ಚುನಾವಣೆ ಹತ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಓಲೈಕೆ ಮಾಡ್ತಾ ಇರೋದು ಮಾತ್ರ ಸಾರ್ವಜನಿಕರಲ್ಲಿ ಒಂದಿಷ್ಟು ಆಕ್ರೋಶ ವಲಯ ವ್ಯಕ್ತಪಡಿಸಿರುವಂಥದ್ದು. ಇನ್ನೊಂದು ಜೊತೆಗೆ ಅವರ ಅಭಿಮಾನಿಗಳು ಕೂಡ ತಡರಾತ್ರಿ ಪ್ರತಿಭಟನೆ ಮಾಡಿರುವಂಥದ್ದು. ಅಂದ್ರೆ ಇವೆಲ್ಲವೂ ಕೂಡ ನಾವು ಸ್ವತಃ ದುಡಿಮೆಯಿಂದನೇ ತಂದಿರುವಂಥದ್ದು, ಹೀಗಾಗಿ ನಮ್ಮ ಮೇಲೆ ಕುತಂತ್ರವಾಗಿ ಈ ರೀತಿಯಾದಂತ ಒಂದು ರಾಜಕೀಯ ಪ್ರೇರಿತ ದಾಳಿ ನಡೆಸ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಅವರ ಅಭಿಮಾನಿಗಳು ಹೇಳಿರುವಂಥದ್ದು. ಹೀಗಾಗಿ ಈ ಎಲ್ಲ ಒಂದು ಘಟನೆಗಳನ್ನ ವೀಕ್ಷಣೆ ಮಾಡೋದಾದ್ರೆ ಸಾರ್ವಜನಿಕರು ಅಂದ್ರೆ ಮತದಾರರು ಯಾವ ರೀತಿ ಇದನ್ನ ಸ್ವೀಕಾರ ಮಾಡ್ತಾರೆ ಅಥವಾ ಇದನ್ನ ಯಾವ ರೀತಿ ತಿರಸ್ಕಾರ ಮಾಡ್ತಾರೆ, ಇದಕ್ಕೆ ಮೊರೆ ಹೋಗ್ತಾರೆ ಅನ್ನೋದನ್ನ ಮತದಾರರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಕೇವಲ ಈ ಒಂದು ಸಣ್ಣ ಪುಟ್ಟ ಉಡುಗೊರೆಗಳಿಂದ ತಮ್ಮ ಮತವನ್ನು ಮಾಡಿಕೊಳ್ಳುವ ಮೂಲಕ ಕ್ಷೇತ್ರದ ಜನರು ಕ್ಷೇತ್ರವನ್ನ ಮಾರಿದ ಹಾಗೆ ಒಂದು ರೀತಿಯಲ್ಲಿ ಇದು ಒಂದು ಕೂಡ ಘಟನೆ ಆಗುತ್ತೆ. ಯಾಕಂದ್ರೆ ಏನು ಈ ಜನಪ್ರತಿನಿಧಿಗಳು ಈ ರೀತಿಯಾದಂತಹ ಸಣ್ಣ ಪುಟ್ಟ ಉಡುಗೊರೆಗಳನ್ನ ಜನರಿಗೆ ಆಮಿಷ ಒಡ್ಡಿ ಮತವನ್ನು ಹಾಕಿಸ್ಕೊಳ್ಳೋದ್ರ ಮೂಲಕ ಇದು ಮತದಾರರ ಹಕ್ಕನ್ನ ಕಸಿಯುವಂತ ಒಂದು ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಅಂದ್ರೆ ಅಧಿಕಾರಿಗಳು ಯಾವ ರೀತಿ ಇದನ್ನ ಚುನಾವಣಾ ಮುಂಜಾಗ್ರತವಾಗಿ ಯಾವ ರೀತಿ ಕಟ್ಟುನಿಟ್ಟ ಕ್ರಮವನ್ನು ಜರುಗಿಸಿ ಮತದಾರರಿಗೆ ಒಂದು ಜಾಗೃತಿ ಮೂಡಿಸಬೇಕಾಗುತ್ತೆ, ಆ ಜಾಗೃತಿ ಕೂಡ ಇದುವರೆಗೂ ಕೂಡ ಆಗ್ತಾ ಇಲ್ಲ. ಹೀಗಾಗಿ ಎಲ್ಲಾ ರಾಜಕೀಯ ಪ್ರೇರಿತ ನಾಯಕರು ಏನಿದ್ದಾರೆ, ಇವರು ಈ ರೀತಿಯಾದಂತ ಮತದಾರರನ್ನ ಸೆಳೆದಕ್ಕೆ ಒಂದು ಬಿಗ್ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಪ್ಲಾನ್ ಅನ್ನ ಇದೀಗ ಒಂದಿಷ್ಟು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇದೀಗ ದಾಳಿ ನಡೆಸಿರುವ ಒಂದು ಇದ್ರ ಮೇಲೆ ಆ ವಸ್ತುಗಳನ್ನೆಲ್ಲವೂ ಕೂಡ ತನಿಖೆ ಮಾಡಿದಾರಂತದ್ದು. ಅದು ಎಲ್ಲಿಂದ ಬಂತು, ಯಾವ ಯಾರು ಕೊಟ್ಟರು ಅನ್ನೋದನ್ನು ಕೂಡ ಈಗ ಪರಿಶೀಲನೆ ನಡೆಸುವಂತದ್ದು. ಒಟ್ಟು ಆ ಉಡುಗೊರೆಗಳ ಮೇಲೆ ಆರ್ ಶಂಕರ್ ಅವರ ಭಾವಚಿತ್ರ ಇರೋದು ಮಾತ್ರ ಸ್ಪಷ್ಟವಾಗಿ ಕಾಣ್ತಾ ಇದೆ.